ಭಾವಗೀತೆಗಳ ಸುತ್ತಲೇ ತೊಡಗಿಸಿಕೊಳ್ಳಬೇಕು ಎನ್ನುವಂತಹ ಪ್ರಯತ್ನದಲ್ಲಿ ನಾವಿದ್ದೇವೆ. ಧರೇಶ್ವರ ಭಾಗವತರಿಂದ ಒಂದು ಭಾವಗೀತೆ ಹಾಡಿಸಬೇಕು ಅಂತ ಹಠ ತೊಟ್ಟು ಸಾಹಿತ್ಯ ಎಲ್ಲ ಬರೆದು ನಾನೇ ತಂದಿದ್ದೇನೆ. ಹಾಗಂತ ನಾನು ಬರೆದ ಸಾಹಿತ್ಯ ಅಲ್ಲ ಅದು, ಬಹಳ ಪ್ರಸಿದ್ಧವಾದಂತಹ ಹಾಡುದು ಕೆ ಎಸ್ ನರಸಿಂಹಸ್ವಾಮಿಯವರು ಬರೆದಂತಹ ಹಾಡು. ಆ ಹಾಡಿನ ಮೂಲಕ ನನಗಂತೂ ಲಾಭ ಆಗಿದೆ, ಹಾಡನ್ನು ಕೇಳಿ ಎಲ್ರಿಗೂ ಲಾಭ ಆಗಲಿ ಅನ್ನೋ ದೃಷ್ಟಿಯಿಂದಲೇ. ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನನಗದು ಕೋಟಿ ರೂಪಾಯಿ, ಹೆಂಡತಿಯೊಬ್ಬಳು ಹತ್ತಿರವಿದ್ದರೆ. ಮತ್ತೆ ಭಾಗವತ್ ಹೇಳ್ತಾರೆ, ಹೆಂಡತಿಯೊಬ್ಬಳು ಹತ್ತಿರವಿದ್ದರೆ ಮತ್ತೆ ನೀವು ಹೇಳ್ತೀರಿ ಅಷ್ಟು ದೂರವೂ ಸರಿ, ಅದು ನಿಮ್ಮ ನೀವು ಮುಂದುವರಿಸಿದ ಹಾಗೆ. ಅದರಿಂದ ಸಂಗೀತ ಮೈಸೂರು ಅನಂತ ಸ್ವಾಮಿಯವರು ಆ ಹಾಡನ್ನು ಹಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನನಗದು ಕೋಟಿ ರೂಪಾಯಿ, ಹೆಂಡತಿಯೊಬ್ಬಳು ಹತ್ತಿರವಿದ್ದರೆ. ಭಾಗವತರು ಏನು ಅಂತ ಅವರು ಹಾಡಲಿ. ದಶಕ ಅಲ್ಲ, ಬಹುಶಃ ಶತಮಾನ ಅಂತ ಹೇಳ್ಬೋದು, ಅಥವಾ ಅದಕ್ಕೂ ಹಿಂದೆ. ಅಂದರೆ ಚಲನಚಿತ್ರ ರಂಗ ಕನ್ನಡ ಮತ್ತು ಹಿಂದಿ ಎರಡೂ ಬಂತು. ಎಲ್ಲಿಂದ ಆರಂಭಗೊಂಡಿದೆಯೋ ಅಂದರೆ ಮೊದಲು ಮೂಕ ಚಿತ್ರಗಳಿತ್ತು, ಆ ನಂತರ ಧ್ವನಿಯ ಚಿತ್ರಗಳು ಎಲ್ಲಿ ಪ್ರಾರಂಭ ಆಯಿತೋ ಅಲ್ಲಿಂದ ಮ್ಯೂಸಿಕ್ ಡೈರೆಕ್ಟ್ರು, ಮ್ಯೂಸಿಕ್ ಕಂಪೋಸಿಂಗು ಹೀಗೆಲ್ಲ ಪ್ರಾರಂಭ ಆಗಿದೆ. ಆದರೆ ಒಂದು ಸೂಕ್ಷ್ಮ ಹಾಗೂ ವಿಶೇಷತೆಯನ್ನು ಗಮನಿಸಿ, ಅಲ್ಲಿಂದ ಪ್ರಾರಂಭ ಆಗಿದೆಯೋ ಅಲ್ಲಿಂದ ಪ್ರಸ್ತುತ ಇಂದಿನವರೆಗೂ ಪಂಚಾದ ಹಾಡುಗಳು ಹೆಚ್ಚಾಗಿ ಇರುವುದು ಉದಯ ರವಿಚಂದ್ರಿಕ ರಾಗ, ಭೀಮ್ಪಲಾಸ್ ರಾಗ, ಧನ್ಯಾಸಿ ಅಂದರೆ ಸುಲಭದಲ್ಲಿ ಹೇಳುವುದಾದರೆ ಎಲ್ಲೆಲ್ಲೂ ಸೊಬಗಿದೆ ಅನ್ನುವ ಧಾಟಿ. ಏಕ ಚೀಸ್ ಬಡಿ ಹೇ ಮಸ್ತ್ ಮಸ್ತ್, ಏಕ ಚೀಸ್ ಬಡಿ ಹೇ ಮಸ್ತ್, ಜಿಗಿದ ತಳಿರ ತೋರಣ ಸುತ್ತೆಲ್ಲವೋರಣ. ಭೀಮ್ಪಲಾಸ್ ರಾಗ. ಹೂವು ಚೆಲುವೆಲ್ಲ ನಂದೆಂದೀತಿ. ಹಾಗೆ ಮತ್ತು ನಾವೇನು ಯಕ್ಷಗಾನದಲ್ಲಿ ಮಧ್ಯಮಾವತಿಯನ್ನು ಬಳಸ್ತೇವೆ ಅಂದರೆ ಮಧುಮಾಸ್ ಸಾರಂಗ್, ಶುದ್ಧ ಸಾರಂಗ್, ಬೃಂದಾವನ ಸಾರಂಗ್, ಮಧುಮಾಸ್ ಸಾರಂಗ್ ಅಂದರೆ ಮಧ್ಯಮಾವತಿ. ನಾವು ಯಕ್ಷಗಾನದಲ್ಲಿ ಕೊಡುವುದು ಒಟ್ಟಂದದ ಒಂದು ಹೆಸರು ಮಧ್ಯಮಾವತಿ. ಅದನ್ನು ಹಾಡುಗಾರನ ಶಕ್ತಿಯ ಮೇಲೆ ನಿಂತಿದೆ. ಮಧುಮಾಸ್ ಮಾಡುವುದು ಹೇಗೆ, ಬೃಂದಾವನ ಮಾಡುವುದು ಹೇಗೆ, ಶುದ್ಧ ಸಾರಂಗ ಮಾಡುವುದು ಹೇಗೆ, ಹಾಡುಗಾರನ ಶಕ್ತಿ. ಅದು ಯಕ್ಷಗಾನಕ್ಕೆ ಅಷ್ಟೆಲ್ಲ ಅನಿವಾರ್ಯ ಅಗತ್ಯ ಇಲ್ಲ. ಹಾಗೆ ನಮ್ಮೂರ ಮಂದಾರ ಹೂವೇ ತಾರಾರ ಮುನಿ ಸುತರವೇ ಮುಗುದೇ ತಾರಲಲ್ಲಾರ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 ಲ್ಲ
ಮಧುಮಾಸ್ ಬೃಂದಾವನ್ ಶುದ್ಧಸಾರಂಗ್ ಎಲ್ಲ ಅಂದರೆ ಇದು ಎರಡು ರಾಗಗಳಲ್ಲಿ ಆದಂಥ ಹಾಡುಗಳ ಕಂಪೋಸಿಂಗ್ ಎಲ್ಲ ಹಾಡುಗಳು ಯಶಸ್ವಿಯಾಗಿದೆ, ಪ್ರಸಿದ್ಧಿಯಾಗಿದೆ. ಹೆಚ್ಚಿನವರ ಬಾಯಲ್ಲಿ ಇವತ್ತಿಗೂ ಆ ಹಾಡುಗಳಿದೆ. ಅಂದರೆ ಇದು ರಾಗದ ಅತ್ಯಂತ ಪ್ರಬುದ್ಧತೆ ಮತ್ತು ಶಕ್ತಿ. ಈ ಶಕ್ತಿಯನ್ನು ನಾವು ಎಷ್ಟು ಉಪಯೋಗಿಸಿಕೊಳ್ತೇವೋ ಅದು ಸಮುದ್ರದ ನೀರನ್ನು ನಾವು ಸಣ್ಣ ಚಮಚದಲ್ಲಿ ಹಿಡಿದಾಗೆ. ಈ ಹಾಡು ಸಹ ಹೆಂಡತಿಯೊಬ್ಬಳು ಬಳಿಯಲ್ಲಿದ್ದರೆ, ಇದನ್ನು ಸಹ ಇದನ್ನು ಫಸ್ಟ್ ಕಂಪೋಸ್ ಆದಾಗ ಸ್ಟುಡಿಯೋದಲ್ಲಿ ನಾನಿದ್ದೆ. ಆಶ್ಚರ್ಯ ಅನ್ನಿಸ್ತು ನನಗೆ, ಇದು ಹೀಗೂ ಆಗ್ತದ? ಇದು ಯಕ್ಷಗಾನದಲ್ಲಿದೆ, ಕಾಳಿಂಗನಾವ್ಡ್ರ ಫೇವರೇಟ್ ರಾಗ ಇದು. ಕೇಳಯ್ಯ ಸಾಲ್ವ ರಾಜೇಂದ್ರ ಎನ್ನಯ ಬಿದ ನಾಳೆ ಎನ್ನನು ಜಯರ ಹೆಂಡತಿಯೊಬ್ಬಳು ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನನಗದು ಕೋಟಿ ರೂಪಾಯಿ ಹೆಂಡತಿಯೊಬ್ಬಳು ಹತ್ತಿರವಿದ್ದರೆ ನಾನು ಒಬ್ಬ ಸಿಪಾಯಿ ನಾನು ಒಬ್ಬ ಸಿಪಾಯಿ ಹೆಂಡತಿಯೊಬ್ಬಳು ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ಹುಣ್ಣಿಮೆ ಹೋಳಿಗೆ ದೀಪ ಆ ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ಹುಣ್ಣಿಮೆ ಹೋಳಿಗೆ ದೀಪ ಹೆಂಡತಿ ತವರಿಗೆ ಹೊರಡುವೆನೆಂದರೆ ನನಗಿಲ್ಲದ ಆ ಕೋಪ ಆವಾಗ
ಹೆಂಡತಿಯೊಬ್ಬಳು ತವರಿಗೆ ಹೊರಡುವೆನೆಂದರೆ ನಮಗೆ ಸಂತಸ. ಈಗ ಈಗ ಹೆಂಡತಿದವರಿಗೆ ಹೊರಡುವೆನೆಂದರೆ ನನಗಿಲ್ಲದ ಆ ಕೋಪ, ಕೈ ಹಿಡಿದವಳು ಕೈ ಬಿಡದವಳು ಮಾಡಿದಡಿಗೆಯೇ ಚಂದ 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 ಅಡಿಗೆ ಚಂದ, ಕೈ ಹಿಡಿದವಳು ಕೈ ಬಿಡಿದವಳು ಮಾಡಿದಡಿಗೆಯೇ ಚಂದ, ನಾಗರ ಕರಚಿನ ನಿಡುಗಡೆಯವಳು ಈಕೆ ಬಂದುದೆಲ್ಲಿಂದ. ಹೆಂಡತಿಯೊಬ್ಬಳು ಹೆಂಡತಿಯೊಬ್ಬಳು ಬಳಿಯೊಳಗಿದ್ದರೆ ನನಗದು ಕೋಟಿ ರೂಪಾಯಿ, ಹೆಂಡತಿಯೊಬ್ಬಳು ಹತ್ತಿರವಿದ್ದರೆ ನಾನು ಒಬ್ಬ ಸಿಪಾಯಿ. ಹೆಂಡತಿಯೊಬ್ಬಳು ಚಂದಿರ ನೂರಿನ ಅರಮನೆಯಿಂದ ಬಂದವರಿಗೆಲ್ಲಿ ಎಲ್ಲಿ, ಚಂದಿರ ನೂರಿನ ಅರಮನೆಯಿಂದ ಬಂದವರಿಗೆಲ್ಲಿ, ಬೆಳ್ಳಿಯ ಕೋಟೆಯ ಬಾಗಿಲಿನಿಂದ ಬಂದವರಿಗೆಲ್ಲಿ, ಹೆಂಡತಿಯೊಂದಿಗೆ ಬಡತನ ದೊರೆತನ ಏನೂ ಭಯವಿಲ್ಲ ಏನೂ ಭಯವಿಲ್ಲ ಏನೂ ಭಯವಿಲ್ಲ, ಹೆಂಡತಿಯೊಂದಿಗೆ ಬಡತನ ದೊರೆತನ ಏನೂ ಭಯವಿಲ್ಲ, ಹೆಂಡತಿಯೊಲುಮಯ ಭಾಗ್ಯವ ನರಿಯದ ನಮಗೆ ಗಂಡುಗಳಿಗೆ ಎಂದೂ ಜಯವಿಲ್ಲ, ಹೆಂಡತಿಯೊಲುಮೆಯ ಭಾಗ್ಯವನ್ನರಿಯದ ಕಂಡಿಗೆ ಜಲವಿಲ್ಲ. ಹೆಂಡತಿಯೊಬ್ಬಳು ಹೆಂಡತಿಯೊಬ್ಬಳು ಬಳಿಯೊಳಗಿದ್ದರೆ ನನಗದು ಕೋಟಿ ರೂಪಾಯಿ, ಹೆಂಡತಿಯೊಬ್ಬಳು ಹತ್ತಿರವಿದ್ದರೆ ನಾನು ಒಬ್ಬ ಸಿಪಾಯಿ ನಾನು ಒಬ್ಬ ಸಿಪಾಯಿ ನಾನು ಒಬ್ಬ ಸಿಪಾಯಿ ನಾನೇ ಸಿಪಾಯಿ ಖಂಡಿತ ಅಲ್ಲ ನಾನೇ ಅವಳ ರಮಣ. ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನನಗದು ಕೋಟಿ ರೂಪಾಯಿ, ಹೆಂಡತಿಯೊಬ್ಬಳು ಹತ್ತಿರವಿದ್ದರೆ ನಾನು ಒಬ್ಬ ಸಿಪಾಯಿ ನಾನು ಒಬ್ಬ ಸಿಪಾಯಿ. ಇದು ಅವರವರ ಹೆಂಡತಿ ಮನೆಯೊಳಗಿದ್ರೆ ಮಾತ್ರ ಅಲ್ಲ ಹೇಳಿದ್ದು ನಾನು ಸ್ಪಷ್ಟೀಕರಣ. ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ಕೋಟಿ ರೂಪಾಯಿ, ಹೆಂಡತಿಯೊಬ್ಬಳು ಹತ್ತಿರವಿದ್ದರೆ ನಾನು ಒಬ್ಬ ಸಿಪಾಯಿ, ಕೈ ಹಿಡಿದವಳು ಕೈ ಬಿಡದವಳು ಮಾಡಿದ ಅಡುಗೆಯ ಚಂದ, ನಾಗರ ಕುಚ್ಚಿನ ನಿಡುಜಡೆಯವಳು ಈಕೆ ಬಂದದ್ದು ಎಲ್ಲಿಂದ ಅಂತ ಹೇಳಿಬಿಡಿ ಅಂತ. ಅವ್ರು ಎಲ್ಲಿಂದ ಬಂದದ್ದು ಅಂತ, ನೀವು ಎಲ್ಲಿಂದ ಹುಡ್ಕೊಂಡು ಬಂದ್ರಿ ಅವರನ್ನು? ಬೆಂಗಳೂರು 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 ತುದಿಯಿಂದ ರಾಜಧಾನಿಯಿಂದ ಧಾರೇಶ್ವರದ ತನಕ ಇಂಥ ಒಂದು ಶಿಸ್ತಿನ ಸಿಪಾಯಿಯನ್ನು ರಂಗಸ್ಥಳಕ್ಕೆ ನೀಡಿದಂತಹ ಆ ಮಾತಿಗೆ ಮತ್ತೊಮ್ಮೆ ಕೈ ಮುಗಿತಾ ಇದ್ದಾರೆ.